ಆಕ್ಚುಲಿ ಮಾತಾಡಿದ್ರೆ ಕುತ್ಕೊಂಡು ಎಲ್ಲ ಆಮೇಲೆ ಈಗ ಇನ್ನೊಂದು ಯಾವ್ದೋ ಒಂದು ನೋಡಿದೆ ಯಾರೋ ಕಳ್ಸೋದ್ ನಂಗೆ ಅದ್ ನನ್ ಪರ್ಸನಲ್ ಅಂತ ಯಾವ್ದೋ ಹೇಳಿದ್ರು ಅದು 2 ಲಕ್ಷದಿಂದ ನನ್ ಪರ್ಸನಲ್ ಅಂತ ನಿಮ್ದು ಮಾತ್ರ ಪರ್ಸನಲ್ ಆಗ ನಮ್ದೆಲ್ಲ ಪರ್ಸನಲ್ ಅಲ್ವಾ ಅಂತ ಕೇಳೋದು ನಿಮ್ ಲೈಫ್ ಮಾತ್ರ ಪರ್ಸನಲ್ ಆಗ ನಮಗೆ ಪರ್ಸನಲ್ ಲೈಫ್ ಇಲ್ಲ ನಮ್ಗೆ ಪರ್ಸನಲ್ ಫ್ರೆಂಡ್ಸ್ ಗಳಿದ್ವು ಒಂದಾಗಿ ಒಂದು ಹೆಣ್ಣಾಗಿ ಇನ್ನೇನಿಲ್ಲ ಬೇರೆ ಹುಡುಗರಾಗಿದ್ರೆ ಅದು ಬೇರೆ ತರ ಕಥೆ ಇರೋದು ಒಂದು ಹೆಣ್ಣಾಗಿ ಇಷ್ಟೊಂದು ಓಕೆ ಯಾರೋ ಹೇಳ್ತಾರೆ ಅಂತ ಮಾಡ್ಬಿಡ್ತೀರಾ ನೀವು ಫಸ್ಟ್ ಆಫ್ ಆಲ್ ಅಂತ ಕೇಳೋದು ಅಲ್ವಾ ಒಂದು ಒಂದೇನಾದ್ರೂ ಈಗಲೂ ಹೇಳ್ತಾರೆ ನಮ್ಮ ನಿರ್ಮಾಪಕರು ಇದರಲ್ಲಿ ಏನೂ ಇರಲ್ಲ ಮೋಸ ಇನ್ನೇನೋ ಇರುತ್ತೆ ಅದು ಗೊತ್ತಾಗಬೇಕಷ್ಟೇ ನೋಡೋದು ಅಂದ್ರೆ ನಿಮ್ಮ ಫ್ರೆಂಡ್ ಉಮಾಪತಿ ಅವರು ನಿಮ್ಮ ಫ್ರೆಂಡ್ ಹರ್ಷ ಅವರು ಅಲ್ಲ ನೀವು ಅನ್ಕೊಂಡಿದ್ರಲ್ಲ ಎಲ್ಲೋ ಆಕ್ಚುಲಿ ಅವತ್ತು ಹೋಗ್ಬೇಕಾದ್ರೆ ಕಿವಿಲ ಹೇಳ್ಬಿಟ್ರು ವಾರ್ನಿಂಗ್ ಕೊಟ್ರು ಅಂತ ಯಾರು ಹಾಕಿದ್ರಂತೆ ನಾವು ವಾರ್ನಿಂಗು ಕೊಟ್ಟಿಲ್ಲ ಏನೂ ಇಲ್ಲ ಬೆಳಗ್ಗೆಯಿಂದ ನೀವು ಏನು ತಿಂದಿಲ್ಲ ನಾನು ತಿಂದಿಲ್ಲ ಎಲ್ಲ ಬನ್ನಿಲ್ಲ ಆಕ್ಚುಲಿ ಯೂನಿಯನ್ಗೆ ಎಲ್ಲ ಅಲ್ಲೇ ಊಟ ರಾತ್ರಿ ಅವ್ರೆಲ್ಲ ಜೊತೆಲಿ ಯೂನಿಯನ್ ಎಲ್ಲ ಇದೀವಿ ಈಗ ಇಷ್ಟೆಲ್ಲ ನಡೆದಿದೆ ಇಷ್ಟೆಲ್ಲ ಬಂದಿದೆ ಅಂತ ಇದೀವಿ ಅಂದ್ರೆ ಅರ್ಥ ಮಾಡ್ತೀವಿ ಅಲ್ಲ ಸರ್ ಈಗ ಉಮಾಪತಿ ಮೇಲೆ ಡೈರೆಕ್ಟ್ ಅಲಿಗೇಷನ್ ಮಾಡ್ತಾ ಇದಾರೆ ಉಮಾಪತಿ ನಾನು ಬಳಸ್ಕೊಂಡು ಈ ತರ ಎಲ್ಲ ಮಾಡಿಸಿದ್ರು ಅಲ್ಲ ಈಗ ಓಕೆ ಉಮಾಪತಿ ಅವ್ರು ಬಳಸ್ಕೊಂಡ್ರು ಮಾಡ್ತೀವ್ರು ಅಂತ ಅವ್ರು ಹೇಳ್ತಾ ಇದಾರಲ್ಲ ಓಕೆ ಡನ್ ಗುಡ್ ಅಂಡ್ ಫೈನ್ ಒಪ್ಕೊಂಬಿಡಾನ ಈಗ ಓಕೆ ಅದೇ ಫೈನಲ್ ಅನ್ಕೊಂಡು ಬಟ್ ಇಷ್ಟು ಮಾಡೋದಕ್ಕೆ ಒಂದು ಹೆಣ್ಣಿಗೆ ಧೈರ್ಯ ಹೆಂಗ್ ಬರುತ್ತೆ ನಾನು ಹೇಳೋದು ಒಂದು ಹೆಣ್ಣಿಗೆ ಇಷ್ಟು ಬಂದು ಇಷ್ಟು ಕಾನ್ಫಿಡೆಂಟ್ ಆಗಿ ಇಷ್ಟು ಹೇಳೋದಕ್ಕೆ ಧೈರ್ಯ ಹೆಂಗ್ ಬರುತ್ತೆ ಅದರಿಂದ ಬೇರೆ ಯಾರಾದ್ರೂ ಇದಾರ ನಮಗೂ ಗೊತ್ತಿಲ್ಲ ಆಕ್ಚುಲಿ ನಾವು ಉಮಾಪತಿ ಅವರೆಲ್ಲ ಯಾರು ಕೈ ಕಟ್ಕೊಂಡು ಯಾರು ಗೊತ್ತಿಲ್ಲ ಓಕೆ ನಾವು ನಮ್ ಗೊತ್ತಿರೋ ಸೋರ್ಸ್ ಅಲ್ಲಿ ತಿಳ್ಕೊತಾ ಇದೀವಿ ನೋಡೋಣ ಸರ್ ಅಂದ್ರೆ ಉಮಾಪತಿ ಅವರು ನಿಮ್ ಫ್ರೆಂಡ್ ಹರ್ಷ ಅವರು ನಿಮ್ ಫ್ರೆಂಡ್ ಸಾಯೋವರೆಗೂ ಫ್ರೆಂಡ್ ಸರ್ ಸರ್ ಸೊ ಅಂದ್ರೆ ಈ ವಿಷಯನ ಅವರಿಬ್ಬರ ನಡುವಿನ ಒಂದು ಟಗಾಫರ್ ಏನಿದೆ ನಿಮ್ಮ ಮಧ್ಯ ಸಿಕ್ಕಿನಲ್ಲಿ ಸಾಲ್ವ್ ಮಾಡೋಣ ಟಗಾಫರ್ ಇರೋಲ್ಲ ಸರ್ ಬಟ್ ಮೈಗಳು ಗೊತ್ತಾಗ್ತದೆ ಅದು ನಂಗೆ ನನ್ನ ಮೈಕ್ ಇದ್ದಂಗೆ ಸರ್ ಕಾಮನ್ ಪಾಯಿಂಟ್ ಇದೆ ಓಕೆ ಒಬ್ರು ಪ್ರೀತಿ ಜಾಸ್ತಿ ಇರುತ್ತೆ ಅನ್ನೋದು ಇರುತ್ತೆ ಬಟ್ ಯಾವ್ದು ಆತರದ ಏನು ಇರೋಲ್ಲ ನಮ್ಮಲ್ಲಿ ಅದನ್ನೇ ತಾನೆ ನಾನು ಇಷ್ಟೊತ್ತು ಹೊಡ್ಕೋತಾ ಇರೋದು ನಿನ್ನೆ ಮೊನ್ನೆಯಿಂದ ಹೊಡ್ಕೋತಾ ಇರೋದು ಅದೇ ತಾನೆ ನಮ್ಮಲ್ಲಿ ಯಾವ್ದು ಆತರ ತಿಳುವಲ್ಲ ಬಟ್ ಉಮಾಪತಿ ಅವರು ಡೈರೆಕ್ಟ್ ಆಗಿ ಹೇಳಿದ್ದಾರೆ ಹರ್ಷ